ವಿದ್ಯಾಕಾಶಿ ಧಾರವಾಡದಲ್ಲೇ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಧಾರವಾಡದಲ್ಲಿ ಹಾಸ್ಟೆಲ್ ಇಲ್ಲ ವಿದ್ಯಾರ್ಥಿಗಳಿಗೆ. ಮೂರು ವಿವಿಗಳನ್ನು ಹೊಂದಿದೆ ಧಾರವಾಡ. ಮೂರು ವಿವಿಗಳನ್ನು ಹೊಂದಿದ್ರೂ ಕೂಡ ಅಲ್ಲಿ ಹಾಸ್ಟೆಲ್ ಇಲ್ಲ. ಧಾರವಾಡಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರ್ತಾರೆ. ಧಾರವಾಡದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳ ಕೊರತೆ ಇದೆ. ಕಾಲೇಜಿನಲ್ಲಿ ಸೀಟ್ ಸಿಕ್ಕರೂ ಹಾಸ್ಟೆಲ್ ಸಿಗದ ಸ್ಥಿತಿ ಧಾರವಾಡದಲ್ಲಿದೆ. ಧಾರವಾಡದಲ್ಲಿ ಬೇಡಿಕೆಗಳಿಗಿಂತ ಕಡಿಮೆ ಹಾಸ್ಟೆಲ್ ಇರೋದೇ ಈಗ ಈ ಸಮಸ್ಯೆಗೆ ಕಾರಣ. ಹೆಚ್ಚಿನ ಹಾಸ್ಟೆಲ್ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಸ್ಟೆಲ್ ಸಿಗದೆ ಪರದಾಡ್ತಾ ಇರುವ ವಿದ್ಯಾರ್ಥಿಗಳು. ಹಾಸ್ಟೆಲ್ ಸಮಸ್ಯೆ ಕುರಿತು News18 ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿ ಗುರುದತ್ತ ಹೆಗಡೆ. ವಿದ್ಯಾಕಾಶಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಸೀಟ್ ಸಿಗುತ್ತೆ ಕಾಲೇಜಿಗೆ, ಆದರೆ ಎಲ್ಲಿ ಉಳ್ಕೊಳ್ಬೇಕು, ಹಾಸ್ಟೆಲ್ ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕಂದ್ರೆ ಹಾಸ್ಟೆಲೇ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಈಗ ಬೇಡಿಕೆಯನ್ನ ಇಟ್ಟು ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು, ಮನವಿಯನ್ನ ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳು. ಹೆಚ್ಚಿನ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡಿ ನಮಗೆ ಅಂತ ಹೇಳಿ ಸರ್ಕಾರಕ್ಕೂ ಮನವಿಯನ್ನ ಸಲ್ಲಿಸಿದ್ದಾರೆ. ಹಾಸ್ಟೆಲ್ ಸಿಗದೆ ಪರದಾಡ್ತಾ ಇರುವ ವಿದ್ಯಾರ್ಥಿಗಳು ಇವತ್ತು ಮನವಿಯನ್ನ ಸಲ್ಲಿಸಿರೋದನ್ನ ಗಮನಿಸಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಇದರ ಕುರಿತು News18 ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿ ಗುರುದತ್ತ ಹೆಗಡೆ ಅವರು. ಮಾತನಾಡಿದ್ದಾರೆ ಹಾಸ್ಟೆಲ್ ಸಮಸ್ಯೆಯ ಬಗ್ಗೆ ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತಾನು ಹೇಳಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದನ್ನು ನಾವು ನೋಡಬಹುದು. ಕಾಲೇಜಲ್ಲಿ ಸೀಟ್ ಆದ್ರೆ ಕಾಲೇಜ್ಗೆ ಬರಬೇಕು ಅಂತ ಹೇಳಿದ್ರೆ ಅಲ್ಲೇ ನಾವು ಉಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಇಲ್ಲ. ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ 36 ಹಾಸ್ಟೆಲ್ಗಳಿದೆ. ಅದರಲ್ಲಿ 4880 ಮಕ್ಕಳು ಈಗ ಅಡ್ಮಿಷನ್, ಹೊಸದು ಮತ್ತೆ ಎಕ್ಸಿಸ್ಟಿಂಗ್ ಇದ್ದವರು 4880 ಜನ ಮಕ್ಕಳು ಇದ್ದಾರೆ. ಈಗ ನಮಗೆ ಇದು ಬಿಟ್ಟು ಸುಮಾರು ಆಲ್ಮೋಸ್ಟ್ 5000 ಹೆಚ್ಚಿಗೆ ಡಿಮಾಂಡ್ ಇದೆ ಈ ವರ್ಷ ಮಕ್ಕಳು ಕೇಳ್ತಾ ಇದ್ದಾರೆ. ಅದರಲ್ಲಿ ಆಲ್ರೆಡಿ ನಾವು 6 ಬಿಲ್ಡಿಂಗನ್ನು ರೆಂಟಿಗೆ ತೊಗೊಂಡ್ಬಿಟ್ಟಿದ್ದೀವಿ. ಅಂದರೆ ನಾವು ಎಲ್ಲರಿಗೂ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಸರ್ಕಾರದ ಇದಕ್ಕೆ 6 ಬಿಲ್ಡಿಂಗ್ ರೆಂಟಿಗೆ ತೊಗೊಂಡಿದ್ದೀವಿ. ಇನ್ನೂ ನಮಗೆ ಸರ್ಕಾರ ಏನಾದರೂ ಸಹಾಯ ಮಾಡುತ್ತೆ ಅಂದರೆ ಇನ್ನೂ ಬಿಲ್ಡಿಂಗ್ಸ್ ತೊಗೊಳಕ್ಕೆ ರೆಡಿ ಇದ್ದೀವಿ. BCM ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 5700 ಮಕ್ಕಳಿದ್ದಾರೆ. ಅದರಲ್ಲಿ ಇನ್ನೂ 7000 ನಮಗೆ ಡಿಮಾಂಡ್ ಇದೆ. ಅಂದರೆ ಇದ್ದಕ್ಕಿಂತನೂ ಜಾಸ್ತಿ ಹೆಚ್ಚಿಗೆ ಡಿಮಾಂಡ್ ಇದೆ. ಸುಮಾರು 67 ಹಾಸ್ಟೆಲ್ಗಳು ಈಗಾಗಲೇ ನಾವು ಈ ಹಾಸ್ಟೆಲ್ಸ್ ರನ್ನಿಂಗ್ ಇದೆ. 10 ಅಡಿಷನಲ್ ಹಾಸ್ಟೆಲ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸರ್ಕಾರ ಏನಾದರೂ ನಮಗೆ ಪರ್ಮಿಷನ್ ಕೊಡ್ತಂದರೆ ಇನ್ನೂ 1000ಕ್ಕಿಂತ ಹೆಚ್ಚಿಗೆ ಮಕ್ಕಳಿಗೆ ಅವಾಗ ನಮಗೆ 10 ಹಾಸ್ಟೆಲ್ ತೊಗೊಳಕ್ಕಾಗತ್ತೆ. ಸುಮಾರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 36 ಹಾಸ್ಟೆಲ್ಗಳಿದೆ. ಅದರಲ್ಲಿ 4880 ಮಕ್ಕಳು ಈಗ ಅಡ್ಮಿಷನ್, ಹೊಸದು ಮತ್ತು ಎಕ್ಸಿಸ್ಟಿಂಗ್ ಇದ್ದವರು 4880 ಜನ ಮಕ್ಕಳು. ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದಲಿಕ್ಕೆ ಅಂತೇಳಿ ಬಯಸಿ ಬರ್ತಾರೆ. ಅವರಿಗೆ ಇಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ. ಸರ್ಕಾರ ಎಷ್ಟು ಹಾಸ್ಟೆಲ್ಗಳನ್ನು ಕೊಟ್ಟಿದೆಯೋ ಅಷ್ಟು ಹಾಸ್ಟೆಲ್ಗಳಲ್ಲಿ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು 25% ಕೂಡ ಇರೋಕ್ಕಾಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳ ಅವ್ರಿಗೇನೋ ಎಷ್ಟು ಅರ್ಜಿ ಹಾಕ್ಯಾರ ಅವ್ರಿಗಿಲ್ಲ. ಇವತ್ತು ನೀವು ನೋಡ್ತೀರಿ, ನಾವು ಪ್ರತಿ ಬಾರಿ ಪ್ರೊಟೆಸ್ಟ್ ಮಾಡೋದು, ಮನವಿ ಕೊಡೋದು ಬರೀ ಇದಾಗಿ ಹೋಯ್ತು. ನಾವು ಪ್ರೊಟೆಸ್ಟ್ ಮಾಡಿದ ಮೇಲೆ ಅದಕ್ಕೊಂದು ಏನೋ ಆ್ಯಕ್ಷನ್ ತೊಗೊಳಂಗಿಲ್ಲ. ಸರ್ಕಾರ ಹಿಂಗೆ ನೋಡಿ ಸುಮ್ಮನಾಗಿಬಿಡ್ತಾರೆ. ನೆಕ್ಸ್ಟ್ ಇಲ್ಲ ಅಂತ ಕೇಳಿದ್ರೆ ಕೂಲಿ ನಾಲಿ ನಾಡಿ ಜನ ಧಾರವಾಡಕ್ಕೆ ಹೋಗ್ರಪ್ಪ ಹೋದ್ರಿ ಅಂತ ಇಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳು ಸರಿಯಾಗಿಲ್ಲ ಸರ್ಕಾರಕ್ಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, BCM ಹಾಸ್ಟೆಲ್ಗಳ ಕೊರತೆ ಇದೆ ಅನ್ನೋದು ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತಹ ವಿಚಾರ. ಸೊ ಅದಕ್ಕೆ ಯಾವ ರೀತಿಯಾಗಿ ಈಗ ಡಿಸಿ ಸ್ಪಂದಿಸಿದ್ದಾರೆ? ಸರ್ಕಾರಕ್ಕೆ ಏನಾದರೂ ಅವರು ಕೂಡ ಬೇಡಿಕೆಯನ್ನು ಸಲ್ಲಿಸಿದಾರಾ? ಹೌದು ನಟರಾಜನ್, ಏನಂತಂದ್ರೆ ವಿದ್ಯಾಕಾಶಿ ಎಂದು ಖ್ಯಾತಿ ಪಡೆದಂತಹ ಧಾರವಾಡ ಜಿಲ್ಲೆಗೆ ಏನಂತಂದ್ರೆ ಉತ್ತರ ಕರ್ನಾಟಕದ 11 ರಿಂದ 14 ಜಿಲ್ಲೆಯ ಮಕ್ಕಳು, ಸಾವಿರಾರು ಮಕ್ಕಳು ಕೂಡ ಧಾರವಾಡಕ್ಕೆ, ಯಾಕಂತಂದ್ರೆ ಧಾರವಾಡಕ್ಕೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಯಾಕಂತಂದ್ರೆ ಇಲ್ಲಿರುವಂತಹ ವಿದ್ಯಾಭ್ಯಾಸ ಅತಿಯಾಗಿ ಹೆಚ್ಚಾಗಿ ಏನು ಉನ್ನತ ಉತ್ತಮವಂತ ಎಜುಕೇಶನ್ ಸಿಗತ್ತೆ ಅಂತ ತಿಳ್ಕೊಂಡು ಬಡ ಮಕ್ಕಳು ಕೂಡ ಇಲ್ಲಿ ಏನು ವಿದ್ಯೆ ಹರಿಸಿ ಬಂದಿರ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕಂಡುಬರುವಂತಹ ಸಮಸ್ಯೆ, ಏಕೈಕ ಸಮಸ್ಯೆ ಕಂಡು ಬಂದಿದ್ದೇನೆ ಅಂತಂದ್ರೆ ಹಾಸ್ಟೆಲ್ಗಳ ಸಮಸ್ಯೆ. ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಅಡ್ಮಿಷನ್ಗೆ ದುಡ್ಡು ಕಟ್ಟದಂತಹ ಬಡ ಮಕ್ಕಳು ಕೂಡ ಇನ್ನು ಹಾಸ್ಟೆಲ್ಗೂ ಸಿಗತ್ತೆ ಎಂಬ ಒಂದು ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ಏಕಾಏಕಿಯಾಗಿ ಏನು ಈ ವರ್ಷ 14,000 ಮಕ್ಕಳಿಗೆ ಈಗಾಗಲೇ ಹಾಸ್ಟೆಲ್ಗಳ ಕೊರತೆ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ BCM ಹಾಸ್ಟೆಲ್ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಈ ಸೇರಿದಂತೆ ಎಲ್ಲಾ ಹಾಸ್ಟೆಲ್ಗಳು ಕೂಡ ಭರ್ತಿಯಾಗಿದ್ದು ಹೆಚ್ಚುವರಿಯಾಗಿ ಈಗಾಗಲೇ 14 ವರ್ಷ ಏನು ಬೇಡಿಕೆಗೆ ಅನುಗುಣಕ್ಕಿಂತ ಮೀರಿ ಏನಂತಂದ್ರೆ ಏನು ಹಾಸ್ಟೆಲ್ ಕೊರತೆ ಇರೋದ್ರಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಯಾದಂತಹ ಗುರುದತ್ ಹೆಗಡೆ ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. 14,000 ಮಕ್ಕಳಿಗೆ ಈಗಾಗಲೇ ಕೊರತೆಯನ್ನು ನೀಗಿಸಲಿಕ್ಕೆ ಬಾಡಿಗೆ ಕಟ್ಟಡವನ್ನ ಪಡೆಯೋಲಿಕ್ಕೆ ಸರ್ಕಾರ ಪರವಾನಗಿ ನೀಡಬೇಕೆಂದ ಏನು ಮನವಿಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ 14,000 ಮಕ್ಕಳು ಕೂಡ ಈಗ ಪ್ರತಿನಿತ್ಯವೂ ಕೂಡ ಏನಂದ್ರೆ ಏನು ಸಮಸ್ಯೆ ಸಿಲುಕಿದ್ದಾರೆ. ಯಾಕಂತಂದ್ರೆ ಒಂದ್ ಕಡೆಯಿಂದ ಒಂದು PG ಲಿ ಇರೋಕ್ಕಾಗಲ್ಲ, ರೂಮ್ ರೆಂಟ್ ಜಾಸ್ತಿ ಆಗುತ್ತೆ, ಎಲ್ಲವನ್ನ ನೋಡ್ಕೊಂಡಂತ ಮಕ್ಕಳು ಕೂಡ ಯಾವುದೇ ರೀತಿಯಾದಂತಹ ಏನು ಹಾಸ್ಟೆಲ್ ಒದಗಿಸಿಕೊಳ್ಳುವಂತ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಂತಂದ್ರೆ ಉತ್ತರ ಕರ್ನಾಟಕದ ಒಂದು 10 ರಿಂದ 14 ಜಿಲ್ಲೆಯ ಮಕ್ಕಳು ಅತಿ ಹೆಚ್ಚಾಗಿ ಇಲ್ಲಿ ಎಜುಕೇಶನ್ ಗೆ ಬರೋದ್ರಿಂದ ಹಾಸ್ಟೆಲ್ಗಳ ಸಂಖ್ಯೆಯನ್ನ ಸರ್ಕಾರ ಹೆಚ್ಚಿಗೆ ಮಾಡಬೇಕು. ಯಾಕಂತಂದ್ರೆ ಇಲ್ಲಿರುವಂತ ಹಾಸ್ಟೆಲ್ಗಳ ಸಂಖ್ಯೆ ಕಡಿಮೆ ಇದೆ, ಆದ್ರೆ ವಿದ್ಯಾಭ್ಯಾಸಕ್ಕೆ ಬರುವಂತ ಮಕ್ಕಳ ಏನು ಸಂಖ್ಯೆ ಪ್ರತಿ ವರ್ಷ ಕೂಡ ಹೆಚ್ಚಾಗ್ತಿರೋದ್ರಿಂದ ಇಲ್ಲಿ ಬೇಡಿಕೆಗೆ ತಕ್ಕ ಅನುಗುಣವಾಗಿ ಸರ್ಕಾರ ಕೂಡ ಏನು ಹಾಸ್ಟೆಲ್ ಅನ್ನ ಒದಗಿಸಬೇಕೆಂಬ ಮನವಿ ಕೂಡ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳದಾಗಿದೆ.